ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಎಲ್ಲ ಯೂನಿವರ್ಸಿಟಿಗಳಿಗೆ ಪಿ ಯು ಸಿ ಪ್ರೇಟ್ನಿಂಗ್ಗಳ ಸ್ವಾಗತ ವಿದ್ಯಾರ್ಥಿಗಳೇ. ಆಲ್ರೆಡಿ ನಿನ್ನೆ SSLC ಎಕ್ಸಾಮ್ದು ರಿಸಲ್ಟ್ ಬಂದಿದೆ. ಆಲ್ರೆಡಿ ನಮ್ಮ SSLC ಬೋರ್ಡು ರಿಸಲ್ಟ್ ಅನೌನ್ಸ್ ಮಾಡಾಯಿತು. ಎಲ್ಲ ರಿಸಲ್ಟ್ ಬಂದಿದ್ದು ಖುಷಿಯಾಗಿದೆ. ಅದೇ ಥರ ನಮ್ಮ ಪಿ ಯು ಬೋರ್ಡ್ ಅವರು ಕೂಡ ಅಡ್ಮಿಷನ್ ಅನೌನ್ಸ್ ಮಾಡಿದ್ದಾರೆ. ನೀವು SSLCಗಳು ಯಾರು ಪಾಸ್ ಆಗಿದ್ದಾರೋ ಪಿ ಯುಗೆ ಅಡ್ಮಿಷನ್ ಆಗಬೇಕಾಗುತ್ತೆ. ಅಡ್ಮಿಷನ್ ಯಾವಾಗ ಸ್ಟಾರ್ಟ್ ಆಯಿತು, ಏನೆಲ್ಲ ಮಾಹಿತಿ, ಏನೆಲ್ಲ ಬೋರ್ಡ್ ಅನೌನ್ಸ್ ಮಾಡಿದ್ರು, ಅದೇ ಪೂರಕ ಪರೀಕ್ಷೆ ಬಗ್ಗೆ ಏನು ಹೇಳಿದ್ದಾರೆ ಬೋರ್ಡು, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾನೆ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಣ ಬೆಲ್ ಬಟನ್ ಕ್ಲಿಕ್ ಮಾಡ್ಬೋದು. ಮೊದಲ ಒಂದು ವಿದ್ಯಾರ್ಥಿಗಳೇ, ಅಲ್ಲರೆ ನಿಮಗೆ ಗೊತ್ತಿರೋ ಹಾಗೆ SSLC ಎಕ್ಸಾಮ್ ಆಲ್ರೆಡಿ ರಿಸಲ್ಟ್ ಕೂಡ ಅನೌನ್ಸ್ ಆಯಿತು. ಮತ್ತು ಬಿಟ್ಟು ಪಿ ಯು ಯಾವಾಗ ಅಡ್ಮಿಷನ್ ಶುರು ಆಗುತ್ತೆ ಅಂದರೆ, ಆಲ್ರೆಡಿ ನಮ್ಮ ಪಿ ಯು ಬೋರ್ಡ್ ಕೂಡ ಸುತ್ತಲೇ ಬಡಿಸಿದೆ. ಏನಂದರೆ ನಮ್ಮದು ಪಿ ಯು ಬೋರ್ಡ್ ಅಡ್ಮಿಷನ್ ಕೂಡ ಪುನರಾರಂಭ ಮಾಡ್ತಿದ್ದೀವಿ. ಯಾವಾಗ ಅಂದರೆ ಪುನರಾರಂಭ ಮಾಡ್ತಿದ್ದೀವಿ ಅಂದರೆ ಆಗಸ್ಟ್ 10, ಅಂದರೆ ಈಗ ರಿಸಲ್ಟ್ ಯಾವಾಗ ಬಂತು, ರಿಸಲ್ಟ್ ಬಂದ ಮರುದಿನ ಆಗಸ್ಟ್ 10 ನಮಗೆ ಪಿ ಯು ಕಾಲೇಜ್ ಪುನರಾರಂಭ ಪ್ರಾರಂಭ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದೆ. ಪಿ ಯು ಕಾಲೇಜ್ ಪುನರಾರಂಭ ಆದಮೇಲೆ ನಿಮಗೆ ಏನಂತ ಏನಂದರೆ ಪಿ ಯು ಕಾಲೇಜು ಆಗಸ್ಟ್ 23 ಪುನರಾರಂಭ ಆರಂಭಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆ ಪರ್ಮಿಷನ್ ಬೆನ್ನೆಲ್ಲ ನಿಮಗೆ ಅಡ್ಮಿಷನ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅಂದರೆ ಆಗಸ್ಟ್ 10 ಅಡ್ಮಿಷನ್ ನೀವು ಆಗ್ಬೋದು, ಎಲ್ಲ ಫೀಸ್ ಕಟ್ಟಿ ಅಡ್ಮಿಷನ್ ಆಗ್ಬೋದು. ನಂತರ ಬಂದುಬಿಟ್ಟು ವಿಶೇಷ ದಾಖಲೆ, ಅಂದರೆ ಯಾರ್ಯಾರು ಆಗಸ್ಟ್ 30 ಸಮಯ ಇರುತ್ತೆ, ಆಗಸ್ಟ್ 30 ನಂತರ ಯಾವ್ಯಾವ ವಿದ್ಯಾರ್ಥಿಗಳು ನಮಗೆ ಅಡ್ಮಿಷನ್ ಆಗ್ತೀರಾ, ಅವರಿಗೆ ಫೈನ್ ಕಟ್ಟಬೇಕಾಗುತ್ತೆ, ಅಂದರೆ ದಂಡ ಕಟ್ಟಬೇಕಾಗುತ್ತೆ. 670 ರೂಪಾಯಿ, 670 ರೂಪಾಯಿ ದಂಡ ಕೊಡುತ್ತೆ ಆಗಸ್ಟ್ 30 ನಂತರ. ಆಮೇಲೆ ಸೆಪ್ಟೆಂಬರ್ 13 ನಂತರ ನೀವು ಕಟ್ಟಿದ್ರೆ ನೀವು 2800 ರೂಪಾಯಿ ನೀವು ಫೈನ್ ಕಟ್ಟಬೇಕಾಗುತ್ತೆ. ಈ ಡೇಟ್ಗಿಂತ ಮುಂಚೆ ನೀವು ಅಡ್ಮಿಷನ್ ಆದರೆ ನಿಮಗೆ ಏನೂ ತೊಂದರೆ ಆಗೋಲ್ಲ, ನೀವು ಡಿಲೇ ಮಾಡಿದ್ರೆ ನಿಮಗೆ ಪ್ರಾರಂಭ ಆಗುತ್ತೆ. ಒಟ್ಟಿಗೆ ಪಿ ಯು SSLC ಪಾಸ್ ಆದವರಿಗೆ ಪಿ ಯು ಬೋರ್ಡಿಂದ ಪ್ರಥಮ ಪಿ ಯು ಸಿ, ಅಂದರೆ ಫಸ್ಟ್ ಪಿ ಯು ಸಿ ದಾಖಲೆ ತೆಗೆ ಪರ್ಮಿಷನ್ ಕೊಟ್ಟಾಗಿದೆ. ಅಂದರೆ ಆಗಸ್ಟ್ 10 ನೀವು ಅಡ್ಮಿಷನ್ ಆಗ್ಬೋದು. ಕೊನೆ ದಿನಕ್ಕೆ ಬಂದುಬಿಟ್ಟು ಆಗಸ್ಟ್ 30, ಆಗಸ್ಟ್ 30 ನಂತರ ನೀವು ಫೈನ್ ಕಟ್ಟಬೇಕಾಗುತ್ತೆ. ಅಂದರೆ 680 ರೂಪಾಯಿ ಫೈನ್ ಕಟ್ಟಬೇಕಾಗುತ್ತೆ ನೀವು ಲೇಟಾಗಿ ಅಡ್ಮಿಷನ್ ಆದರೆ. ನಂತರ ಬಂದುಬಿಟ್ಟು ಇನ್ನೂ ಸೆಪ್ಟೆಂಬರ್ 13 ಮೇಲೆ ಆದರೆ ನಿಮಗೆ ಇನ್ನೂ ಕೂಡ 2800 ರಿಂದ 3000 ರೂಪಾಯಿ ನೀವು ಫೈನ್ ಕಟ್ಟಬೇಕಾಗುತ್ತೆ. ನಂತರ ಬಂದುಬಿಟ್ಟು ಇನ್ನೂ ಕೂಡ SSLC ಬೋರ್ಡ್ ಇನ್ನೂ ಕೂಡ ಪೂರಕ ಪರೀಕ್ಷೆಯನ್ನು ಅನೌನ್ಸ್ ಮಾಡಿಲ್ಲ. ಆಲ್ರೆಡಿ ಈಗ ಪಿ ಯು ಅಡ್ಮಿಷನ್ ಕೂಡ ಪುನರಾರಂಭ ಮಾಡಿದ್ದೆ. ಇದಕ್ಕೆ ಪಿ ಯು ವಿದ್ಯಾರ್ಥಿಗಳು ಕೂಡ ಒಂದಲಾಗಿದ್ದಾರೆ. ಇದು ಇವತ್ತಿನ ಬೇಡ ಇದ್ದರೆ ಹೆಚ್ಚಿನ ಬೇಡ ನಮ್ಮ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.